ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಬರ್ರಿ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡಿರಿ, ಎಲ್ಲ ಕೆಲಸನೂ ಆಗ್ಯಾದ್ರಿ. ಅಡುಗೆ ಏನು ಮಾಡಿಲ್ರಿ ನಿನ್ನೆ? ನಾನ್ ವೆಜ್ ರೆಸಿಪಿ ಮಾಡಿದಿಲ್ಲರಿ, ಅದ ಇನ್ನು ಪಲ್ಯ ಐತ್ರಿ. ಹಾಗಾಗಿ ಪಲ್ಯ ಏನು ಮಾಡಿಲ್ರಿ, ಅವ್ವ ಅಂತರ ಬಿಸಿ ರೊಟ್ಟಿ ಮಾಡಿದ್ರು, ಊಟ ಮಾಡಿದ್ರಿ. ಈಗ ಸದ್ಯಕ್ಕೆ ಅಂತಂದ್ರೆ ನಮ್ಮ ಗೌರಿಗೆ ಅದು ಒಯ್ದ ಹೊಲ್ದಾಗ ಕಟ್ಟಿ ಬರ್ತೀನಿ ರೀ. ಎಮ್ಮಿಕರಿಗೆ, ಗೌರಿಗೆ, ಅಲ್ಲಿ ನೋಡ್ರಿ, ಅಲ್ಲಿ ಎಮ್ಮಿಕರಾದ ಗೌರಿಗೆ, ನಮ್ಮ ಪುಟ್ಟಲಕ್ಷ್ಮಿಗೆ ಎಲ್ಲ ಒಯ್ದು ಬಂದರಿಗೆ ಕಟ್ಟಿ ಬರ್ತೀನಿ ರೀ. ಈಗ ಬಂದರಿಗೆ ಎಲ್ಲ ಮೇವು ಆಗಿ ಅವ್ರಿಗೆ ಮಳೆ ಬಂದ, ಅದಕ್ಕೆ ಈಗ ಒಯ್ದು ಈಗ ಬಂದರಿಗೆ ಕಟ್ಟಿ ಬಂದು ನಮ್ಮ ಸಮೃದ್ಧಿಗೆ ನಾನು ನೀರು ಹಾಕ್ಬೇಕು ರೀ. ನೀರು ಹಾಕಿಲಕ್ಕಿ ಈಗ ಒಯ್ದು ಕಟ್ಟಿ ಬರ್ತೀನಿ ರೀ. ಈಗ ನೋಡಿರಿ, ನಮ್ಮ ಗೌರಿಗೆ ಎಮ್ಮಿಕರಿಗೆ ಅಲ್ಲಿ ರೋಡಿ ಕಟ್ಟಿ ಮನೆಗೆ ಹೊಂಟೀನಿ ರೀ. ಈಗ ಸಣ್ಣ ಮಳೆ ಬಿ ಚಾಲು ಆಗ್ಯದ ರೀ. ಈಗ ಏನು ಮಾಡ್ತದೆ ಗೊತ್ತಿಲ್ಲ ರೀ. ಮಾಡ ನೋಡಿರಿ ಎಷ್ಟಾಗ್ಯದ ಅಂತೇಳಿ. ಮಾಡ ಭಾಳ ಆಗ್ಯದ ರೀ, ಮಳೆನೂ ಬರ್ತದೆ ಅಂತ ಅನ್ಸಕತ್ತ ರೀ. ಮಾಡ ನೋಡಿ, ಮತ್ತು ಸಣ್ಣ ಹತ್ನಾಗಿ ಮಳೆನೂ ಹೊಂಟದ್ರಿ ಸಣ್ಣ ಹತ್ನಾಗಿ. ಈಗ ಸದ್ದ ನಮ್ಮ ಸಮೃದ್ಧಿ ಒಂದ ಏನು ಮಾಡ್ಕೊತಾಳೋ ಗೊತ್ತಿಲ್ರಿ. ಅಳಕತ್ತಾಳ ಏನು ಮಾಡ್ಯಾವ, ಎದ್ದು ಬಿಟ್ಟೆ ಭಾಳ ತಕ ಐತ್ರಿ. ನೀರು ಹಾಕ್ಬಿಟ್ಟಿನ ಅಂತಂದ್ರೆ ಮತ್ತೆ ಮನ್ಕೊಂಬಿಡ್ತಾಳ್ರಿ ಮತ್ತೊಂದು 2 ಗಂಟೆ. ಈಗ ಇನ್ನು ಬಟ್ಟೆ ಒಗಿಬೇಕು ರೀ. ಸಮೃದ್ಧಿ ನೀರು ಹಾಕ್ಬಿಟ್ಟು ಬಟ್ಟೆ ಒಗಿತೀನಿ ರೀ. ಮಳೆ ಬೇರೆ ಚಾಲು ಆಗ್ಯದ. ಮಳೆ ಹೊಡ್ತಪ್ಪ ಅಂತಂದ್ರೆ ಬಟ್ಟೆ ಒಣಗಲ್ಲ, ಏನಿಲ್ಲರಿ, ಭಾಳ ಹೈರಾಣ ಬರ್ತದೆ ರೀ. ಮತ್ತು ಅದಕ್ಕೆ ಮತ್ತು ಯಾಕಂದ್ರೆ ಯಜಮಾನರು ಆ ಕಡೆ ಕಡೆ ಹೋಗಿರ್ತಾರಲ್ಲ ರೀ, ಮೈ ತೀಸ್ಕೊಂಬಂದ್ರೆ ಅಂತಂದ್ರೆ ಬಟ್ಟೆಗಳು ಬೇಕು. ನಾನು ಲೇಟ್ ಬಟ್ಟೆ ಹೋಗೋದಂತಂದ್ರೆ ಬಟ್ಟೆನೇ ಒಣಗಲ್ಲ ರೀ ಮಳೆದಾಗ. ಅಳುಕತ್ತಾಳು ನೋಡಿರಿ ನಮ್ಮ ಸಮೃದ್ಧಿ ಅಂತರ. ಆ ಕೇಳಕತ್ತಿದ್ದು ಇಲ್ಲಿ ತನಕ ಕೇಳಿಸಕತ್ತೀರಿ. ಈಗ ಕಾಲು ತೊಗೊಂಡ ಹೋತೀನಿ ರೀ ಹೌಜಿಗೆ, ಯಾಕಂದ್ರೆ ಆ ಕಡೆ ದೂರ ಕಟ್ಟಿ ಬರ್ತೀನಿ ಇಲ್ಲರಿ ದನಗಳು, ಅದಕ್ಕೆ ಕಾಲು ತೊಗೊಂಡು ಹೋಗ್ಬೇಕಂತ್ರಿ. ಅದಕ್ಕೀಗ ಇಲ್ಲೇ ಕಾಲು ತೊಗೊಂಡು ಮನೆಗೆ ಹೋತೀನಿ ರೀ. ಒಂದು ಸ್ವಲ್ಪ ನಿಂತು ನಾವು ಎಲ್ಲಿಗೆರಿ ಹೊರಗೆ ಹೋಗಿ ಬಂದಿದ್ದ ತಕ್ಷಣ ಮನೆಯಾಗೆ ಬರಬಾರ್ದು ಅಂತ ಬೈತಾರೆ ರೀ ನಮ್ಮವರ. ಒಂದು ಸ್ವಲ್ಪ ಹೊತ್ತು ನಿಂತು ಹೊರಗೆ ನಿಂತು ಕಾಲು ತೊಗೊಂಡು ಬರ್ರಿ ಅಂತಾರೆ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನಿಂತು ಕೈ ಕಾಲು ತೊಗೊಂಡು ಹೋತೀನಿ ರೀ. ಈಗ ನೋಡಿರಿ, ಎಲ್ಲ ಕೆಲಸನೂ ಆಗ್ಯದ. ಮತ್ತು ಸಮೃದ್ಧಿಗೆ ನೀರು ಹಾಕಿದ್ರಿ, ಬಂದ ದನಗಳು ಕಟ್ಟಿ ಬಂದ ಸಮೃದ್ಧಿ ನೀರು ಹಾಕಿದ್ರಿ, ಮನ್ಕೊಂಡಾಡ್ರಿ ಆಕಿನು. ಈಗೇನು ಹೇಳೋ ಟೈಮ್ ಭೀ ಆಗ್ಯದ್ರಿ ಆಕಿ, ಹೇಳ್ತಿರ್ಬೇಕು ಬೀರಿ ಆಕಿ. ಯಾಕಂದ್ರೆ ನಾನು ನೀರು ಹಾಕಿ ಮನಸ್ಸಿಗೆ ಭಾಳಷ್ಟು ಹೊತ್ತಾಯ್ತು ರೀ. ಈಗ ಲಾಕ್ ಸ್ಟಾರ್ಟ್ ಮಾಡೇನಿ ರೀ ನಾನು ಆಕಿ ಮಕ್ಕೊಂಡ ಮೇಲೆ ಇಟ್ಟೋ ತನಕ. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಿ, ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ. ಮತ್ತೀಗ ಸಮೂಹ ಬರೋ ಟೈಮೇ ಆಯ್ತು ರೀ. ಇನ್ನೊಂದು 10-15 ನಿಮಿಷದೊಳಗೆ ಸಮೂಹನು ಬರ್ಬೋದು. ಸಮೂಹ ಸೇವಾ ಅಂದ್ರೆ ಭಾಳ ಇಷ್ಟ ರೀ. ಶಿವ ಮಿಕ್ಸರ್ ಅಂತಾನು ಅಂತಾರೆ ರೀ ನಮ್ಮ ಕಡೆಗೆ, ನಾವು ಸೇವಾ ಅಂತಲೇ ಕರಿತೇವೆ. ಮತ್ತು ಹೆಂಗಿದ್ರಿ ಬಿ ನಾಗರ ಪಂಚಮಿ ಹಬ್ಬನೂ ಬಂತ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಭಾಳಷ್ಟು ಮಂದಿ ಸೇವಾನು ಮಾಡ್ತಿರ್ತಾರೆ. ಮತ್ತು ನಮ್ಮ ಸಮೂಹ ಅಂತಂದ್ರೆ ಸೇವಾ ಅಂದ್ರೆ ಇಷ್ಟ ರೀ ಅವನಿಗೆ. ಅದ್ರ ಸಲಕ ಕಡ್ಲಿಟ್ಟು ಭೀ ಯಜಮಾನ್ರು ಬಕ್ಕು ತಂದಿಟ್ಟಾರ ರೀ. ಅವಾಗ ನಾನು ಡೆಲಿವರಿ ಟೈಮ್ನಾಗ ತೋರಿಸಿನಲ್ರಿ ನಾನು, ಅವಾಗ ಅವರು ಸಂತಿ ಮಾಡ್ಕೊಂಬಂದಾಗ, ಅಂದರೆ ನಾವು ಸಂತಿ ಅಂತ ಕರಿತೀವಿ ರೀ ಅದಕ್ಕೆ. ಕಿರಾಣಿ ಸಾಮಾನು ತೊಗೊಂಬಂದಿರೋದು ಏನಾದ್ರು ಸಂತಿ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ. ಅದು ಕಡ್ಲಿಟ್ಟು ಬಕ್ಕಳು ತಿಂದಾರ. ಅದರೊಳಗೆ ಇವಾಗ ನಾನು ಭಜೆ ಅದು ಇದು ಮಾಡ್ಕೊಂಡು ತಿಂದ್ರೆ ಪಾಪುಗೆ ಕೆಮ್ಮು ಅದು ಬರ್ತದೆ. ಹಾಗಾಗಿ ಅವೆಲ್ಲ ಮಾಡಂಗಿಲ್ಲರಿ ನಾನು. ಅದಕ್ಕೆ ಸಮೂಹ ಸಲುವಾಗಿ ದಿನ ಸ್ಕೂಲಿಗೆ ಒಂದು ಸ್ವಲ್ಪ ಕಟ್ಲಕ್ನೋ ಅಥವಾ ಅವ್ನಿಗೆ ಬೇಕಾದಾಗ ತಿಲ್ಲಕ್ನೋ ಅಥವಾ ಅದ್ರ ಸಲಕ ಸೇವೆ ಮಾಡ್ಬೇಕಂತ ಅಂದ್ಕೊಂಡಿನಿ ರೀ. ಈಗ ಸೇವಾನ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಅಂದ್ರೆ ನಾವು ಯಾವ ರೀತಿ ಸೇವಾ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಈಗ ಮೊದಲ ಸಮೃದ್ಧಿ ಎದ್ದಾಳ್ರಿ ಈಗ, ಆಕೆಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಆದಮೇಲೆ ಸೇವೆ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ನಮ್ಮ ಸಮೃದ್ಧಿ ಎದ್ದ ಆಟ ಆಡಕತ್ತಾಳ್ರಿ ಇಲ್ಲೇ ಜೋಳಗಿದಾಗ. ಇಲ್ಲಿ ನೋಡಿರಿ, ನೀರು ಹಾಕ್ಬಿಟ್ಟಿದ್ರಿ ಇಟ್ಟು ತನಕ ಮನ್ಕೊಂಡಾಳ. ಇದು ನೋಡಿರಿ, ದಪ್ಪತ್ನಾಗಿ ಚಾದರ್ ಇಟ್ಟೀನಿ ರೀ ಆಕಿನ ಕಾಲಿನ ಮೇಲೆ. ಅಂದ್ರೆ ಕಾಲುಗಳ ಸೀದಾ ಮಾಡಿ ಚಾದರ್ ಇಟ್ಬಿಟ್ಟೆ ಅಂತಂದ್ರೆ ಕಾಲ ಇಲ್ಲಿಗಪ್ಪ ಅಂದ್ರೆ ಕಾಲು ಹಿಂಗೆ ಮ್ಯಾಕ್ ತೊಗೋತಾರಲ್ಲ ರೀ ಸಣ್ಣ ಮಕ್ಕಳು, ಕಾಲು ಡೊಂಕತ್ತಾವ ಅಂತ ಹೇಳ್ತಾರೆ ರೀ. ತರಿಸ್ಲೇಕ ಅಜ್ಜಿ ಇರಬೇಕು ಕಾಲಿನ ಮೇಲೆ ನೀರು ಹಾಕಿ ಅಂತ ಹೇಳಿದ ತಕ್ಷಣ ಈ ರೀತಿ ಕಾಲುಗಳು ಸೀದಾ ಮಾಡಿ ಈ ರೀತಿ ಒಂದು ದಪ್ಪದ ಕೌಂದಿ ಈ ರೀತಿ ಚಾದರ್ಗಳ ಇಡ್ತಾರೆ ರೀ ನಮ್ಮ ಕಡೆಗೆ. ಇಟ್ಟು ತಾಕ ನೀರು ಹಾಕಿದ್ಮೇಲೆ ಚಾದರ್ ಇಟ್ಟಿದ್ರಿ ಈಗೀಗ. ಈಗ ಎದ್ದಾಳಲ್ರಿ, ಅದಕ್ಕೆ ತೆಗೆದು ಬಿಟ್ಟಿನಿ ರೀ. ಈಗೀಗೀಗಿ ಜೋಳಿಗೊಳಗಿನ ತೊಗೊಂಡ ಬಟ್ಟೆ ಹಾಕ್ತೀನಿ ರೀ, ಅಂಗಿ ಹಾಕ್ತೀನಿ ರೀ. ಅಂಗಿ ಹಾಕಿ ಒಂದು ಸ್ವಲ್ಪ ಕಾಡಿಗೆದು ಹಚ್ಚಿ ಸೇವ್ ಮಾಡ್ತೀನಿ ರೀ. ಅಷ್ಟೊತ್ತಿಗೆ ಅವ್ರ ಅಣ್ಣನೂ ಬರ್ತಾನೆ ರೀ. ಆವಾಗ ಈಕಿನೂ ಸಮಾಧಾನವಾಗಿ ಆಟನೂ ಆಡ್ತಾಳ್ರಿ ಒಂದು ಸ್ವಲ್ಪ. ಹೇಳಮ್ಮ ಸಮೃದ್ಧಿ, ಬಾ ಹೊರಗೆ ಬಾ, ಬಾ 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 ಹೊರಗೆ ಬಾ. ಈಗ ನೋಡ್ರಿ, ನಮ್ಮ ಸಮೂಹ ಶಾಲಿಗೆ ಹೋಗಿ ಬಂದನ್ರಿ. ಇಲ್ಲಿ ನೋಡ್ರಿ, ಎಲ್ಲ ಹೆಂಗೆ ಮಾಡ್ಕೊಂಬಂದನ್ರಿ. ಶಾಲಿಗೆ ಹೋಗಿ ಬರ್ತಾ ಹೋಗೋ ಟೈಮಿಗೆ ರೆಡಿ ಮಾಡ್ಕೊ ಹೋಗ್ತೀನಿ, ಬರೋ ಟೈಮಿಗೆ ಹಿಂಗೆ ಮಾಡ್ಕೊಂಬಿಡ್ತಾನ್ರಿ. ಹಾಯ್ ಮಾಡಪ್ಪ, ಹಾಯ್ ಮಾಡು, ಹಾಯ್ ಮಾಡು, ನಾ ಫೋನ್ ಕೊಡಲಿ ಇಲ್ದ್ರ. ಹಾಯ್, ಆರಾಮಿದ್ದೀರಿ? ಆರಾಮಿದ್ದೀರಿ? ನಾ ಶಾಲಿಗೆ ಹೋಗಿ ಬಂದಿನಿ ನೋಡ್ರಿ. ಶಾಲಿಗೆ ಹೋಗಿ ಬಂದಿನಿ ಬರ್ರಿ. ನೀವು ಏನೇನು ಕಲ್ತೀರಿ ಶಾಲ್ಯಾಗ? ಶಾಲಾಗ ಏನಂಗೆ ಕಲ್ತೀರಿ? ನೀ ಏನು ಕಲ್ತೀವಿ ಶಾಲ್ಯಾಗ? ಶಾಲ್ಯಾಗ ಏನು ಓದಿದ್ದು ನಮ್ಮ ಹೇಳ ಮತ್ತೆ? ಒಲಿಸು ಊಟ ಮತ್ತೆ ಹೂ ಪೇಪರ್ ಬಾಲ್. ಪೇಪರ್ ಬಾಲ್ ಮತ್ತೆ? ಪೇಪರ್ ಬಾಲ್ ಅಂದ್ರೆ
ಹಾಯ್ ಮಾಡ್ದಿ. ನಡಿ ನಿಂಗ್ ಊಟ ಮಾಡ್ತೀಗ, ಉಣ್ಕೋತೀವಿ ನೋಡ್ತಿ. ಈಗ ನಮ್ಮ ಸಮ್ಮು ಫೋನ್ ನೋಡ್ತಾನಂತ್ರಿ, ಒಂದ್ ಸ್ವಲ್ಪ ಟಿವಿ ನೋಡ್ಕೋತ ಊಟ ಮಾಡೋರು. ಇಲ್ಲಿಕಪ್ಪ ಅಂದ್ರ ಊಟ ಮಾಡಲ್ಲಂತಾನ. ಈಗ ಅವನಿಗೆ ಒಂದ್ ಸ್ವಲ್ಪ ಊಟಕ್ಕೆ ಹಾಕೊಡ್ತೀನಿ ರೀ, ಊಟ ಮಾಡ್ತಾನ್ರಿ. ನಡಿ ನಿಮ್ ತಂಗಿ ಇಲ್ಲ ಇಲ್ಲ ಏನ್ ಮಾಡ್ಕತ್ತ? ಅಲ್ಲಿ ಬಂದ್ರಿ ಕಟ್ ಬಂದ್ನಲ್ರಿ, ಈಗ ಹೋಗಿ ತರ್ಬೇಕಂತೇಳಿ ಅನ್ನಷ್ಟು ಹೊತ್ತಿಗೆ ಮಾಡಾಗೆ ತರ್ಬೇಕು ಅನ್ನಷ್ಟಲೇ ಮಳಿ ಬಂತ್ರಿ. ಮಳಿ ಬಂದ್ ನೋಡ್ರಿ, ಮೈನೆ ತೆಗ್ದ್ಬಿಡ್ತು ಮಳಿ ನೋಡ್ರಿ. ಸಣ್ಣ ಹೊಂಟದ ನಮ್ಮ ಸಾಮು ಅಂತರ ಮನೆಯಾಗಿದ್ದ ಮೈ ತೀಸ್ಕೊಂಡ ನೋಡ್ರಿ. ಸಾಲಿಂದ ಬಂದ್ಮೇಲೆ ಇಲ್ಲಿ ಹೊರಗೆ ಆಟ ಆಡ್ಕೆ ಮೈ ತೀಸ್ಕೊಂಡ್ಬಿಟ್ಟ ನೋಡ್ರಿ. ಮಳೆಗಂತರ ಇಲ್ಲಿ ನೋಡ್ರಿ ಪೂರ್ತಿ ಮೈ ತೆಗೆಸ್ಕೊಂಡ್ಬಿಟ್ಟ. ನಾ ಬರೋಷ್ಟು ಹೊತ್ತಿಗೆ ಅವ್ರ ಈ ಮಾತು ಕೇಳೋದ ಮೈ ತೀಸ್ಕೊಂಡ್ಬಿಟ್ಟ ನೋಡ್ರಿ. ಮಳಿ ಅಂತರ ಈ ರೀತಿ ಸಣ್ಣ ಹತ್ತನೇ ಮಳಿ ಹೊಂಟದ್ರಿ. ಈಗ ಈ ಸಣ್ಣ ಮಳೆ ಮೈ ತೀಸ್ಕೊಂಡ್ರಿ. ನೋಡ್ರಿ ಹೇಳಿದ್ರೆ ಕೇಳಂಗಿಲ್ಲ, ಮತ್ತೆ ಹೋತ ನೀರಾಗೆ ಬಾರೋ ತಂಗಿ ಹೇಳಕತ್ತಳ ಬಾಪಟ್ನೆ ಬಾ. ಏ ಸಮು ಮತ್ತೀಗ ಸೂಜಿ ಮಾಡಿಸ್ತೀನಿ ನೋಡಿ, ಮತ್ತೆ ನಿನಗ ಬರ್ತಿಲ್ಲ ಮನೆಯಾಗ ಬಾ ಅಂದ ಬರಲ್ಲ ನಿಂತ. ಈಗ ನೋಡ್ರಿ ನಾನ ಸೇವ್ ಮಾಡ್ಲಕ್ಕ ನಮ್ಮ ಸಮ್ಮು ಬಂದ್ಮೇಲೆ ಈಗ ಇಟ್ಟತಕ್ಕ ಮೈ ತೋರಿಸ್ಕೊಂಡಿಲ್ರಿ. ಅವ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿದ್ರಿ, ಒಟ್ಟು ನೆಗಡಿ ಬಂದ್ರಿ. ಈಗ ಮತ್ತಷ್ಟು ಬಟ್ಟೆ ತೋರಿಸ್ಕೊಂಡಿದ್ದ ಬಟ್ಟೆ ಚೇಂಜ್ ಮಾಡಿಸಿ ಈಗ ಸೇವ ಮಾಡಕತ್ತೀವಿ ನೋಡ್ರಿ. ಏನ್ ಮಾಡತ್ತಿ ಸಮ್ಮು? ಸೇವಾ ಮಾಡ್ಲತ್ತಿ. ಅದಕ್ಕ ಕಡ್ಲಿ ಇಟ್ರಿ ಜಲ್ಲಿ ಇಟ್ಕೊಂಡು ತೊಗೊಂಡಿನ್ರಿ ಅಣ್ಣ. ಮನೆಗೆ ಜಲ್ಲಿ ಇಟ್ಕೊಂಡ್ ಬಂದ್ರಿ. ಮತ್ತಿಲ್ಲಿ ಗಾಳಿ ಬಿಟ್ಟದ, ಗಾಳಿಗೆಲ್ಲ ಹಾಕಿ ಹಿಟ್ಟ ಕಡೆ ಕಡಂತ ಜಲ್ಲಿ ಇಟ್ಕೊಂಡು ತೊಗೊಂಡಿನ್ರಿ. ಈಗ ಇದಕ್ಕ ರುಚಿ ತಕ್ಕಷ್ಟ ಉಪ್ಪು ಹಾಕ್ಲತ್ತೀನ್ರಿ. ಮತ್ತ ಒಂದ್ ಅರ್ಧ ಚಮಚ ಆಗುವಷ್ಟ ಇದು ಹಾಕ್ಲತ್ತೀನ್ರಿ. ಖಾರದ ಪುಡಿ ಒಂದ್ ಸ್ವಲ್ಪ ಖಾರ ಖಾರವಾಗಿದ್ರನ ಚಲೋ ಅಂತ ಹೇಳಿ. ಸಮ್ಮು ಯಾವಾಗ ಅಜ್ವಾನ್ ಇಟ್ಟಿಲ್ಲ? ಅಜ್ವಾನ್ ಬ್ಯಾಂಗ್ಡಿ ಒಂದ್ ಸ್ವಲ್ಪ ಫುಡ್ ಕಲರ್ ಹಾಕೋತೀನ್ರಿ. ಎಲ್ಲೋ ಫುಡ್ ಕಲರ್ ಇದು ಇದು ಬರ್ದೇ ಅಷ್ಟು ಪೌಡರ್ ಹಾಕೋಬೋದ್ರಿ. ಒಂದ್ ಚಿಟಿಗೆ ಆಗೋಷ್ಟು ಮಾತ್ರ ಹಾಕೊಂಡಿನ್ರಿ. ನಿನ್ನ ನಾನೇ ಬರ್ತೆ, ಇಲ್ಲೇ ಕುಂದ ಸಮ ಬೇಕ್ ಬರ್ತ ನಾವು ಇದು ತಗೊಂಡ್ಬರ್ತೀವಿ. ಒಂದ್ ಅರ್ಧ ಚಮಚ ಆಗೋಷ್ಟ ಅಜವಾಯಿನ ರೀ ಕೈ ಒಳಗ್ ತಿಕ್ಕಿ ಒಂದ್ ಸ್ವಲ್ಪ ಊದಿ ಅಜವಾಯಿನ ಹಾಕೊಲತ್ತೀನಿ ನೋಡ್ರಿ. ಈಗ ನೀರ್ ಹಾಕಿ ಕಲಸ್ಬೇಕು ಇದಕ್ಕ. ಅಪ್ಪ ಏನ್ ಮಾಡಮ್ಮ ಅಪ್ಪು ನಿಂಗ? ನಮ್ ಸಮುಗ ಸೇವಾ ಅಂದ್ರ ಬಾಳ ಇಷ್ಟ ರೀ. ಅದ್ರೊಳಗ ಅವು ಎಲ್ಲಾ ಮಿಕ್ಸ್ ಬರ್ತಾವ್ರಿ. ಖಾರದಣ್ಣಿ ಅದು ಮಿಕ್ಸ್ ಅಂದ್ರ ನಾವ್ ಅದಕ್ಕೆ ಖಾರದಣ್ಣಿ ಅಂತೀವ್ರಿ. ಮಿಕ್ಸ್ ಇದೀವಿ ತಿನ್ನಂಗಿಲ್ರಿ, ಬರೀ ಸೇವಾ ಇದ್ರ ತಿಂತಾನ್ರಿ ಅವ. ಅದಕ್ ಮತ್ತ ಮನಿ ಯಜಮಾನ್ರು ತಗೊಂಬಂದಿರ್ರಿ. ಮತ್ತ ಮಾರ್ಕೆಟ್ಲಿಂದ ಹಾಕ್ತಾರ ಅದ್ ಹೆಂಗಿದ್ರಿ ಬಿ ಕಡ್ಲಿ ಇಟ್ಟದ್ರಿ ಮನ್ಯಾಗ ಮಾಡ್ಕೊಡ್ರಿ ಅಂತೇಳಿ ಮಾಡ್ಕೊತೀನ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಕಲ್ಸ್ಕೋಬೇಕು. ಜಾಸ್ತಿ ಗಟ್ಟಿ ಇರ್ಬಾರ್ದ್ರಿ, ಮತ್ತ ಎಳುವಾಗಿ ಇರ್ಬಾರ್ದ್ರಿ. ಮಮ್ಮಿ ಅಲ್ಲೇ ನೀರು ಹೊಡಪ್ಪ. ಸಮ್ಮು ನೀ ದಿನ ದಿನ ಸಾರಿ ಹೋಲತ್ತೀರಿ? ಈಗ ಹೋಲುತ್ತಿದ್ದೀನ ಚಂದ ಹದವಾಗಿ ಕಲಸ್ಬೇಕ್ರಿ. ನಾವ್ ಎಷ್ಟ್ ಚಂದ ಹದವಾಗಿ ಕಲಿಸ್ತೇವ ಅಂದ್ರ ಅಷ್ಟ್ ಮಸ್ತ್ನೇ ಬರ್ತಾವ್ರಿ ಸೇವಾ ಅಂತ. ಏನು ಕಟ್ ಆಗಂಗಿಲ್ಲ, ನಾವ್ ಕಟ್ ಮಾಡಕ್ ನೀರ್ ಬೇಡಪ್ಪ ಸಾಕಾಯ್ತು. ಕರೆಕ್ಟ್ ಆಗಿದೆ ನೋಡ್ರಿ, ಚಂದತ್ನಾಗಿ ಕಲಸ್ಕೋಬೇಕ್ರಿ ಹಿಟ್ಟೆಲ್ಲ ಇಲ್ಲಪ್ಪ ಸಮ ನೋಡ್ರಿ. ಹಿಂಗ್ ಕೈ ಪೂರ್ತಿ ಅಂಟ್ಕೋಬೇಕ್ರಿ ಈ ರೀತಿ ಕಲಸ್ಕೋಬೇಕು. ಸುಮ್ ಕೂಡ್ರಿ ನಿಪ್ಪ ಸೌಕರ್ಯ ನೀರ್ ಹಾಕ್ಬಿಡ್ರಿ. ಕಡಾಯಿ ತೊಂಬರಮ್ಮ ಮೇಡಮ್ ಬಜಾ ಮೇಡಮ್ ಸೇವಾ ಮೇಡಮ್ ಬಜಾ ಸೇವಾ ಮಾಡ್ತೀನಿ. ನಿಂಗೆ ಸಾಲಿಗೆ ಒಯ್ಲಕ್ ಬರ್ತಾವ ಭಜನ ಮಾಡಮ್ಮ ಚಂದಿ ಕಡಿ ನಮ್ಗ ಚಮಚ ತಗಬೇಕು ಅಂದ್ರೆ ನೋಡ್ರಿ. ಹಿಟ್ ಕಲ್ಸುದಾಯ್ತು ನೋಡ್ರಿ ಇದು ನೋಡ್ರಿ ಹಿಟ್ಟ ಈ ರೀತಿ ಯಾವಾಗ ತಗೊಂಡೆ ಅಂತ ಅದೇ ಅಂತ ಹಾಕು ನೋಡ್ತೀನಿ.
ಅಡ್ಡಾಡ್ಬಾರ್ದು. ಈಗ ಹಿಟ್ ಕಲ್ಸೋದ ಆಯ್ತು ನೋಡ್ರಿ, ಈ ಹಲ್ದೊಳಗ ಹಿಟ್ ಕಲ್ಸ್ಕೊಬೇಕು. ಹಿಟ್ಟ ಕೈ ಮೆತ್ತಬೇಕ್ರಿ, ಫುಲ್ ಜಿಗೂಟ ಐತ್ನಿ, ಆ ರೀತಿ ಕಲ್ಸ್ಕೊಬೇಕ್ರಿ. ಮತ್ ತೆಳುವಾಗದ್ರ ಸೇವ ಏನ್ ಮಾಡ್ತಾವ್ರಿ, ಮೆತ್ತಗಾಗಿ ಬಿಡ್ತಾವ್ರಿ. ಬಜಾ ನಿಂಗ್ ಲಾಸ್ಟಿಗೆ ಭಜನೂ ಮಾಡ್ತೀನಿ ಹಿಂದಿ ಚಂದಿ ದಿನ ಮುಂದೆ ಭಜಾ ಮಾಡ್ತೀನಿ. ಈಗ ಸೇವ ಮೇಡಮ್, ಮೇಡಮ್ ನೀ ಏನ್ ಬೇಡ್ತೀನಿ ಮೇಡಮ್? ಭಜಾ ಮಾಡ್ತೀನಿ. ನೀರ ಕಲಿಯಾಗಿಲ್ರಿ ಈಗ ಕಡ್ಯಾಕ, ಅದು ಇಲ್ಲಿಕ್ಕಪ್ಪ ಅಂದ್ರೆ ನಂಗೆ ಸೇವೆ ಮಾಡ್ಲಕ್ಕ ಬರ್ತಿರ್ಲಿಲ್ಲ. ಈಗ ಹಿಟ್ಟು ಕಲ್ಸಿನ್ರಿ, ಇದು ಇಲ್ಲ ಸೈಡ್ ಇಟ್ಟ ಪಲಿ ಪುಟ್ಟು ಮಾಡ್ತೀನ್ರಿ. ನೀವು ಯಾಕಡೆ ಸರಿಪ ಸರಿ ನೀ ಈಗ ನೋಡ್ರಿ, ಒಲಿ ಉರಿ ಹಚ್ಚಿನ್ರಿ ಇದ್ರ ಮ್ಯಾಗ. ಸರಿಯಪ್ಪ ದೋಸ್ತಿನ್ರಿ, ಇದ್ರ ಮ್ಯಾಗ ಕಡಾಯಿ ಇಟ್ಟಿನ್ರಿ ಒಲಿ ಉರಿ ಹಚ್ಚಿ. ಈಗ ಇದಕ್ಕ ಎಣ್ಣೆ ಹಾಕೋತೀನ್ರಿ ಸಮೂ ಅದು ಸರಿ. ಇದಕ್ಕ ಸೇವೆ ಕರಿಲಕ್ಕ ಎಣ್ಣೆ ಹಾಕೊಂಡಿನ್ರಿ ಈಗ. ಈಗ ಎಣ್ಣೆ ಬಿಸಿ ಆಗುತ್ತೆ ಸರಿಯಪ್ಪ, ಸರಿ ತೊಳ್ಕೊಂಬರ್ತೀನಿ ಸರಿ. ಈಗ ಎಣ್ಣೆ ಬಿಸಿಲ್ರಿ, ಎಡ ತಕ ಇದು ತೊಳ್ಕೊಂಬರ್ತೀನಿ. ಚಕ್ಲಿ ಮಿಷಿನ್ ರೀ ಇದು, ಇದನ್ನ ತೊಳ್ಕೊಂಬಂದ ಸೇವೆ ಹಾಕ್ಲಕ್ ಬರ್ತೀರಿ ಇದ್ರೊಳಗೆ. ಈಗ ನೋಡ್ರಿ ಎಣ್ಣೆ ಬಿಸಿ ಆಗ ಇಟ್ಟೇನ್ರಿ ಇಲ್ಲಿ ಕಡಾಯ್ದಾಗ, ಎಣ್ಣೆ ಬಿಸಿ ಆಗತ್ತದ. ಮತ್ತೀಗ ಇದು ಕಲ್ಸಿದ ಹಿಟ್ಟು ಏನದಲ್ರಿ ಶೇವಾದ ಹಿಟ್ಟ, ಇದು ಇದಕ್ಕ ಹಾಕೊಂಡ್ಬಿಡಮ್ರಿ ಸಮೂಹ. ಹಂಗ ತಗೋಪ್ಪಿಸ್ಕೊಂಬೇಕು. ಈಗ ಇದು ಹಿಟ್ಟೆ ಅಂದಲ್ರಿ, ಇದಕ್ಕೆ ಹುಮ್ಕೊಂಬಿಡಮ್ರಿ ನೋಡ್ರಿ. ಕೈನು ಅಂಟಿಸ್ತಿರ್ಬೇಕ್ರಿ, ಮತ್ತ ಹಿಟ್ಟ ಗಟ್ಟಿಯಾಗಿ ಜಾಸ್ತಿ ಗಟ್ಟಿ ನೀರ್ಬಾರ್ದ್ರಿ, ಮತ್ತ್ ಜಾಸ್ತಿ ತೆಳುವಾಗ್ಲೂ ಬರ್ಬಾರ್ದ್ರಿ. ಆ ರೀತಿ ಹಿಟ್ಟು ತಗೊಂಡು ನೋಡ್ರಿ ನಾನು. ಇಲ್ರ ಒಂದ್ ಚಮಚಲ್ಲಿ ಹಾಕೊಂಡ್ರೆ ನಮ್ ಕೈಗೆಲ್ಲ ಹತ್ತಂಗಿಲ್ಲ, ಇಟ್ಟಪ್ಪಂದ್ರೆ ಒಳ್ಳೆ ಕೈ ತುಂಬಾ ಹಾಕ್ಬಿಡ್ತಿತ್ರಿ ಇಟ್ಟ. ಅದಕ್ಕ ಒಂದ್ ಚಮಚಲ್ಲಿಂದ ಹಾಕಿಲ್ರಿ ನಾನು. ಈಗ ಇದು ಮುಸ್ತೀನ್ರಿ ಈಗ ನೋಡ್ರಿ, ಪೂರ್ತಿ ಸಣ್ಣದ ಸಾಸೆಲಿಂದ ಹಾಕ್ಲತ್ತೀನಿ ನಾನು ಸೇವಾ. ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕೊಂಡ ಕಟ್ ಮಾಡ್ಕೋಬೋದು. ನೀನಿದ್ರಪ್ಪ ಮಾತು ಹಾಕಮ್ಮ, ಅದೇ ತಕ್ಕೊಳ್ಳಮ್ಮ. ಕೈ ಸುಡ್ತದ ಈಗ ಎಣ್ಣೆ ಬಿಸಿ ಆಗ್ರಿ, ನಾನು ಅದಕ್ಕೆ ಉರಿ ಪೂರ್ತಿ ತೆಗ್ದಿನ್ರಿ. ಎಣ್ಣೆ ಬಹಳ ಬಿಸಿ ಆಯ್ತಂದ್ರ ಜಲ್ದಿ ಹೊತ್ತು ಬಿಡ್ತಾರ್ರಿ. ನೀ ಅಲ್ಲೇ ಕೂತ್ರಿ ಹ್ಮ್, ನೀ ಏನು ಹಿಡ್ಕೊಳಕ್ ಬೇಡ ಎಣ್ಣಿ ಒಳಗ ನೋಡ್ರಿ ಕಡಿಮೆ ಆತಲ್ರಿ, ಗುಳಿಗಳು ಬರೋದು ಕಡಿಮೆ ಆಗಿದ ತಕ್ಷಣ ಇದು ಫ್ರೈ ಆಗ್ಯದ ಅಂತ ಹಾಕ್ತಾರಿ, ತಕೊಂಡ್ಬಿಡ್ಬೇಕ್ರಿ. ಜಲ್ದಿ ಫ್ರೈ ಆತಾವ್ರಿ, ಏನ್ ತಡ ಆಗಂಗಿಲ್ರಿ ಸೇವಾ ಫ್ರೈ ಆಗ ನೋಡ್ರಿ. ಎಷ್ಟು ಮಸ್ತ್ ಬಂದ ನೋಡ್ರಿ ಸೇವಾ ಅಂತ.
ಈ ರೀತಿ ಸೇವಾ ಮನೆಗೆ ಮಾಡ್ಕೊಳ್ಳಂಗಿತ್ತಂದ್ರ ಮತ್ತ ನಮ್ಮ ಮಾರ್ಕೆಟ್ಲಿಂದ ತರೋದನ್ನ ಹತ್ತಂಗಿಲ್ರಿ. ಸೇವ್ ಟೊಮೆಟೊ ಪಲ್ಯ ನಾನು ರೆಸಿಪಿ ಹಾಕಿನಿಲ್ರಿ. ಆ ರೀತಿ ಸೇವಾ ಟೊಮೆಟೊ ಪಲ್ಯ ಮಾಡ್ಬೇಕಿತ್ತಪ್ಪ ಅಂತಂದ್ರ ನಾವ್ ಈ ರೀತಿ ಈಸಿಯಾಗಿ ಮನ್ಯಾಗ ಸೇವಾ ಮಾಡ್ಕೊಂಡ ಇದು ಹೊಸ ಗುರಿ ಮಾಡಿದ್ರಿಪ್ಪ ತೆಗ್ದಿದ ಮುರಿಲಾರ್ದೇವು. ಹ್ಮ್ ಅದು ತಿನ್ನು ಇಲ್ಲಿ ಭಾಳ ಈಸಿಯಾಗಿ ಮಾಡ್ಕೋಬಹುದು ನೋಡ್ರಿ. ಈ ರೀತಿ ಒಳಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನೇ ಮಾಡ್ಕೋಬಹುದು. ಎಣ್ಣೆ ಹತ್ತಿರಲಿ ಸ್ವಲ್ಪ ಈ ಸೈಡ ನೊರೆ ಕಡಿಮೆ ಆಗಿದ ತಕ್ಷಣ ಈ ಸೈಡ ತಿರುವಾಕೊಂಡ್ಬಿಡ್ಬೋದು. ತಿರುವಾಕೊಳ್ಳೋ ಒಂದ್ ಸ್ವಲ್ಪ ಹುಷಾರಾಗಿ ತಿರುವಾಕೊಂಡ್ಬೋದು. ಕಟ್ಟೆ ನಾಗಂಗಿಲ್ರಿ ಅವು ನಮ್ ಸಮೃದ್ಧಿ ಎದ್ಬಿಟ್ಟು ಈಗ ನೋಡ್ರಿ ಇವಾಗ ಫ್ರೈ ಇದೆಯಾವ ನೋಡ್ರಿ ಎಷ್ಟು ಚಂದ ಹೊಂಟಾವ ನೋಡ್ರಿ ಸೇವಾ ಅಂತ. ಈ ರೀತಿ ಸೇವಾನ ನೀವು ಕೂಡ ಟ್ರೈ ಮಾಡ್ರಿ. ಹೆಂಗ್ ಬಂದಿವ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡ್ರಿ ಸೇವಾ ಅಂತ ಎಷ್ಟು ಚಂದ ಕನ್ಸಕತ್ತ ನೋಡ್ರಿ. ಎಷ್ಟು ಮಸ್ತ್ನಾಗ ಬಂದವ್ರಿ ಇದ್ರ ಕಲರ್ ನೋಡ್ರಿ. ಮತ್ತ ಎಷ್ಟು ಚಂದ ಗುಂಡ್ ಮುಂದೆ ಕತ್ನಾಗಿ ಕೂದಲು ಹೇಳಿ ಆದಂಗೆ ಆಗ್ಯವ ನೋಡ್ರಿ. ಅಷ್ಟು ಸಣ್ಣ ಆಗ್ಯವ್ರಿ ಸೇವಾ ಸರಿ ಪೂರಿ ನಮ್ಮವರ ಪದ ಹಾಡ್ತಾರ ನಮ್ ಸಮೃದ್ಧಿ ಎದ್ದ ಅಳಗತ್ತಾಳ್ರಿ. ಈಗ ಪದ ಹಾಡ್ಕೋತ ಹೋಗ್ಲತ್ತಾರೆ ಒಳಗ ಒಂದ್ ಸ್ವಲ್ಪ ಅದ ರೀ ಐತಿ ಎಲೆ ಕುಂದ್ರಪ್ಪ ಹೆಂಗಿಯೋ ಟೇಸ್ಟ್ ಹೆಂಗಿಯೋ ಅಲ್ಲಿ ಹೇಳ ಹೆಂಗಿಯೋ ಸೇವಾ ತೋರ್ಸು ಅಲ್ಲಿ ಅಲ್ಲಿ ಹೇಳೋರಿ ಸೂಪರ್ ಆಗ್ಯಾವ್ರಿ. ಯಾರ ಮಾಡ್ಯಾರಿ ಸೇವಾ ಸಮೂಹ ನೋಡ್ರಿಪ್ಪ ಸೇವ್ ಅಂದ್ರೆ ಏನ್ ನೋಡಂಗಿಲ್ರಿ. ನೋಡಿದ್ರೆ ನಿದ್ರೆ ಆಗ್ಬೇಕ್ರಿ ಅಷ್ಟು ಮಸ್ತ್ ಬಂದವ್ರಿ. ಇಲ್ಲಿ ನೋಡ್ರಿ ಈಗ ಮಸ್ತ್ನಾಗಿ ಸೇವಾ ರೆಡಿ ಈಗ ನೋಡ್ರಿ. ನೋಡ್ಲತ್ರ ಗೊತ್ತಾಗ್ತಿರ್ಬೋದ್ರಿ ನಿಮ್ಗೆ ಎಷ್ಟು ಚಂದ ಬಂದಾವ ಅಂತೇಳಿ ನೋಡ್ರಿ. ಕಲರ್ ನೋಡ್ರಿ ಸೇವದ ಎಷ್ಟು ಚಂದ ಬಂದಾವ. ಭಾಳ ಸಣ್ಣ ರೀ ಸೂಜಿ ಥರ ಆಗ್ಯಾವ ನೋಡ್ರಿ ಸೇವಾ ಅಂತ. ಈ ರೀತಿ ನಾವು ಮನೆಯಾಗ ಕಳ್ಳಿ ಇಟ್ಟಿದ್ರೆ ಮಾ ಇಟ್ಕೊಂಡೇವು ಅಂತಂದ್ರೆ ಮಕ್ಕಳಿಗೆ ಬೇಕಾದಾಗ ಹಾಕ್ಕೊಡಕ್ಕೆ ಬರ್ತದೆ ರೀ. ನಮ್ಮ ಸಮ್ಮಗ ಸಾಲಿ ಹಾಕ್ಕೊಡಕ್ಕಾತಾವ ಅಂತೇಳಿ ನಾನೀಗ ಸೇವಾ ಮಾಡಿಟ್ಟೀನಿ ರೀ ನೋಡ್ರಿ. ಎಷ್ಟು ಮಸ್ತ್ನಾಗಿ ಎಷ್ಟು ಖಡಕ್ಕಾಗಿ ಬಂದಾವ ನೋಡ್ರಿ ಸೇವಾ ಅಂತ. ಫುಲ್ ಖಡಕ್ಕಾಗಿ ಬಿಟ್ಟಾವ್ರಿ
ಸೇವಾ ಅಂತೂ ಮಸ್ತ್ನೇ ಆಗ್ಯಾವ ರೀ. ಸೇವಾ ಮಸ್ತ್ನೇ ಬಂದವ ರೀ. ನೀವು ಕೂಡ ಆ ರೀತಿ ಸೇವಾನ ಒಂದು ಟ್ರೈ ಮಾಡ್ರಿ, ಭಾಳ ಚಂದ ಆಗ್ಯಾವ ರೀ. ಈಗ ನಾಗರಪಂಚಮಿ ಹಬ್ಬ ಬಂದಿದೆ. ನಾಗರಪಂಚಮಿ ಹಬ್ಬಕ್ಕೆ ಈ ರೀತಿ ಸೇವೆಗಳು ನಾವು ಮನ್ಯಾಗ ಮಾಡ್ಕೊಂಡೇವು ಅಂತಂದ್ರೆ ಚುಡುವ ಮಾಡ್ತೇವಲ್ರಿ ಪಂಚಮಿ ಹಬ್ಬಕ್ಕೆ. ಚುಡುವ ಜೊತೆ ಮಸ್ತ್ನೇಗತ್ತವ್ರಿ ಈ ರೀತಿ ಮಾಡಿಟ್ಕೊಂಡೇವು ಅಂತಂದ್ರೆ ಸ್ಟೋರ್ ಮಾಡಿಟ್ರೆ ಏನಾಗಂಗಿಲ್ಲ ರೀ. ಒಂದು ಕವರ್ ಒಳಗೆ ಹಾಕ್ತೇವೆ ಇಟ್ರೆ ಏನು ಮೆತ್ತಗಂಗಿಲ್ಲ ರೀ. ಮತ್ತೀಗ ಥಂಡಿ ದಿನದಲ್ಲರಿ, ಈಗ ಖುಲ್ಲ ಇಟ್ಟೇವಪ್ಪ ಅಂದ್ರೆ ಮೆತ್ತಗತ್ತವ್ರಿ. ಮತ್ತು ಖಡಕ್ಕಾಗಿರ್ಬೇಕಂತಂದ್ರೆ ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿಟ್ಬಿಡ್ಬೇಕು ರೀ. ಫುಲ್ ಖಡಕ್ಕಾಗಿರ್ತಾವ ರೀ ಸೇವಾ ಅಂತೂ. ಈಗ ನಮ್ಮ ಸಮೃದ್ಧಿ ಇಲ್ಲಿ ಆಟಾಡಕತ್ತಾಳೆ ನೋಡಿರಿ, ನೋಡಿರಿ ಇಲ್ಲಿ ಆಟಾಡಕತ್ತಾಳೆ ರೀ. ಈಗ ಟೈಮ 6:30 ಆಗ್ಯದ ರೀ. ಸಂಜೆ ಮುಂದೆ ನಮ್ಮ ಮನೆಯಾಗ ಕತ್ಲಲ್ರಿ. ಈಗ ಒಂದು ಸ್ವಲ್ಪ ಡಬ್ಬಿದ ಲೈಟ್ ಹಾಕಿನ್ರಿ, ಅದ್ರಲ್ಲಿಂದ ಒಂದು ಸ್ವಲ್ಪ ಬೆಳಕು ಹೋಗ್ಯದ್ರಿ. ನೋಡಿರಿ ಆಟ ಆಡ್ಕತ್ತಾಳ್ರಿ. ಇಲ್ಲೇ ಗಡಿ ಅದ ರೀ ಇದು. ಈ ಗಡಿಯಾರ ನೋಡ್ಕೊಂಡು ಆಟ ಆಡ್ತಾಳ್ರಿ ಈಕಿ. ಇಲ್ಲಿ ನೋಡಿರಿ ಈ ಡಬ್ಬಿಗೆ ಒಂದು ಲೈಟ್ ಹಾಕಿನ್ರಿ, ಅದ್ರದ್ದು ಒಂದು ಸ್ವಲ್ಪ ಬೆಳಕು ರೀ.